ಆಕಿ ಅದ ರೆಸಾರ್ಟ್ ಅಂತ ಹೇಳಿ ನಮಗೆ ಇಲ್ಲಿ ದಂಡಲೇಪನ್ ಗುಡಿ ಕರ್ಕೊಂಬಂದ್ಬಿಟ್ಟಾಳ, ಕೇಳ್ಕೊಂಡಿದ್ಲಂತ ಶರಣ್ಯ ಹುಟ್ಟಿದ ಮ್ಯಾಗ ಫಸ್ಟ್ ಟೈಮ್ ಏನೈತಿ ದಂಡಲಪ್ಪನ ಗುಡಿಗೆ ಅಂತ ಇಂಗೆ ದಾಂಡೇಲಿಗೆ ಬಂದಾಗ ಬರ್ತೇನೆ ಅಂತ ಹೇಳಿ ಹಿಂಗಾಗಿ ಇಲ್ಲಿ ಬಂದೇವಿ. ಇಲ್ಲಿ ಇದೇನು ಮಹಿಮೆ ಏನು ಗೊತ್ತಿಲ್ಲ ನಮ್ಗೆ. ಗಂಟಿ ಬರ್ಸು ಚಿನ್ನು ಗಂಟಿ ಬರ್ಸ್ ಐ ಗಂಟಿ ಪೇಂಟ್ ಹೊಡೆದ್ಬಿಟ್ಟಾರ ಗಂಟಿಗೆ ಎಲ್ಲ. ಇಲ್ಲೇ ಮಿಸ್ಟರ್ ಇಂಡಿಯಾ ಬಂದಾರ, ಅವ್ರನ್ನ ತೋರ್ಸಂಗಿಲ್ಲ. ಗುಡಿ ನೋಡಿರಿ ಹಿಂಗೈತಿ. ಪ್ರಾಪರ್ಟಿ ಹಿಂಗೈತಿ, ಇದ ನಮ್ಮ ಕಾಟೇಜ. ಇಲ್ಲಿ ಮೇಲೆ ಈ ಕಡೆ ಒಂದು ಸೈಡ್, ಆ ಕಡೆ ಒಂದು ಸೈಡ್ ಎರಡು ಬೆಡ್ ಅದಾವ, ಡಬಲ್ ಬೆಡ್ ಮೇಲ್ಗಡೆ, ಕೆಳಗೆ ಎರಡು ಡಬಲ್ ಬೆಡ್ ಅದಾವ. ರೂಮಿಂದ ತೋರಿಸ್ತಾನೆ ಆಮೇಲೆ ನಿಮಗೆ. ಕಾರ್ ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ಜಸ್ಟ್ ಏನೈತಿ ಸಾಮಾನು ತೊಗೊಂಬಂದು ಹಾಕಿದೆ. ಈಗ ಸಾಮಾನು ಇಡೋದಾಗೈತಿಲ್ಲ, ಲಗೇಜ್ ಗೇಜ್ ಅಲ್ಲೇ ಹಿಂದ್ಗಡೆ ಏನೈತಿ ಆಫೀಸ್ ಐತಿ, ಅಲ್ಲಿ ಹೋಗಿ ಇದು ಕೇಳಿ ಬರೋಣ ಅಂತ. ರೇಟ್ ಗೇಟ್ ಏನು ಕಮ್ಮಿ ಮಾಡ್ತಾರೆ. ಎರಡು ರೂಮ್ ಬೇಕಂತ ಹೇಳಿದ್ವಿ ಫಸ್ಟಿಗೆ, ಒಂದ್ರಾಗ ನಾಲ್ಕು ಟೋಟಲ್ ಅಪ್ ಟು 8 ಮಂದಿ ಒಂದು ರೂಮ್ನಾಗ ಇರ್ಬೋದು. ಡಬಲ್ ವಾಶ್ರೂಮ್ ಅದು ಅದಾವ, ಹಿಂಗಾಗಿ ಅದನ್ನು ಕೇಳಕ್ಕೆ ಹೊಂಟೇನಿ, ಕೇಳಿ ಏನೋ ಹೇಳ್ತೇನೆ ನಿಮಗೆ. ರೆಸ್ಟೋರೆಂಟ್ ಹಿಂಗೈತಿ, ಇಲ್ಲಿ ಪೂಲ್ ಐತಿ, ಮುಂದೆ ಬ್ಯೂಟಿಫುಲ್ ಸನ್ಸೆಟ್ ಆಗತೈತಿ ಮುಂದೆ ಚೊಕ್ಕ. ಗಾಡಿ ಅನ್ಲೋಡ್ ಮಾಡಿದ್ದಾತು, ಗಾಡಿ ಅನ್ಲೋಡ್ ಅಂದ್ರೆ ಲಗೇಜ್ ಅನ್ಲೋಡ್ ಮಾಡಿದ್ದಾತ. ಈಗ ಏನೈತಿ ಕಾರ್ ಪಾರ್ಕ್ ಮಾಡೋದೈತಿ ಹೋಗಿ. ಮುಂದೊಂದು ಯಾರ್ದ ಬಲೇರೋ ನಿಂತಿತ್ತು, ಅದು ತೆಗಿಯಕ್ಕೆ ಹೇಳಿದ್ದೆ ಜಾಸ್ಟ್. ಅವ್ರು ರಿವರ್ಸ್ ತೊಗೊಂಡ್ರು ಅಂದ್ರೆ ಏನೈತಿ ನಾವು ಹೋಗಿ ಕಾರ್ ಪಾರ್ಕ್ ಮಾಡಿ ಬಂದ ಚಾಕಿ ಕುಡಿಯೋಣ. ಬಂದ ಕೂಡಲೆ ಮೊಸಳೆ ತೋರಿಸ್ತಿದ್ದೆ ನಿಮ್ಗೆ. ಈಗ ಸಂಜೆ ಆದಂಗೆ ಆದಂಗೆ ಮಸ್ತ್ ಲೈಟಿಂಗ್ ಚಾಲು ಆಗತ್ತೈತಿ. ಆ್ಯಕ್ಚುಲಿ ಇದು ಕ್ಯಾಮ್ರಾದಾಗ ಏನೈತಿ ನಿಮಗೆ ಭಾಳ ಇದನ್ನು ಕಾಣಿಸ್ತೈತಿ ಅಪರ್ಚರ್, ಲೈಕ್ ಫುಲ್ ಬ್ರೈಟ್ ಬೆಳಗ್ಗೆದಂಗೆ, ಬಟ್ ಲೈಟ್ ಹಂಗೆ ಕತ್ಲಾಗತ್ತೈತಿ. ಆ್ಯಂಡ್ ಲೈಟ್ ಎಲ್ಲ ಏನದ ಭಾಳ ಚಂದ ಕಾಣತ್ತ ಲೈಟ್. ಪಾರ್ಕ್ ಮಾಡಿ ವಾಲೆಟ್ ಮತ್ತು ಗೊಬ್ಬರ ಏನೈತಿ ತೊಗೊಂಬಂದೇನೆ, ಕಾರ್ನೇ ಬಿಡೋದು ಬೇಡ ಅಂತೇಳಿ. ಸೆಕ್ಯೂರಿಟಿ ಅದು ಐತಿ ಅಲ್ಲಿ ಗಾರ್ಡ್ ಅದಾರ, ಬಟ್ ಸ್ಟಿಲ್ ಏನೈತಿ ಎದಕ್ಕಾರೆ ಏನರ ಬೇಕಾದಪ್ಪ ಅಂದ್ರೂ ನಮ್ಮ ಕಡೆ ನಮ್ಮದು ವಸ್ತು ಇರಲಿ ಅಂತ. ಇಲ್ಲಿ ಈಗ ಕ್ಯಾಂಪ್ ಫೈರ್ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ ಸೇವೆ ನಾವು. ಗುಬ್ಬೋ ಗುಬ್ಬೋ ಇಲ್ಲಿ ಕುಂತಾಳು, ಮಸ್ತ್ ಲೈಟಿಂಗ್ ಐತಿ, ಒಳಗೊಂದು ಬರ್ತ್ಡೇ ಪಾರ್ಟಿ ನಡೆದೈತಿ. ಎಲ್ಲ ಕಡೆ ಲೈಟಿಂಗು ಚಲೋ ಐತಿ. ಇಕ್ಕಿ ಬೂಟ್ ನೋಡ್ರಿ ಇಲ್ಲಿ ಬೂಟ. ಹಾಂ ಏನು ಮಾಡತ್ತಾರ ಇವ್ರು ಅಂತೇಳಿ ನೋಡತ್ತಾಳ ಕ್ಯಾಂಪ್ ಫೈರ್. ಈಕಿಗೆ ಹೊಟ್ಟೆ ಹಸ್ದಾವು, ಸಿರ್ಲ್ಯಾಕ್ ತೊಗೊಂಬರನು. ಏ ಕರ್ಕೋಕಿನ ಇಲ್ಲಿ ಕ್ಯಾಂಪ್ ಫೈರ್ ಇರತೈತಿ, ಹೋಗಿ ಈ ಕಡೆ ಈಗ ಸ್ವಲ್ಪ ಬರತೈತಿ. ಈಕಿಗೆ ಹೊಟ್ಟೆ ಹಸ್ದಾವು, ಸಿರ್ಲ್ಯಾಕ್ ತೊಗೊಂಬರನು ಅಂತ. ಎರಡು ವರ್ಷ ಕೂಪ್ ಹಾಕೊಂಬ ಅಂತ ಅವ್ರ ಮಮ್ಮಿ ಹೇಳ್ಯಾಳ. ರೂಮ್ ಐತಿ ಒಂದು 20 ಮೀಟರ್ಸ. ಶರಣಂದು ಸಿರ್ಲ್ಯಾಕ್ ರೆಡಿ ಆಗೈತಿ, ಅವರದಾರ ಎಕ್ಸಾಕ್ಟ್ಲಿ ಅಲ್ಲೇ, ಏನು ರೆಡ್ ಕಲರ್ದೊಂದು ಡಾಟ್ ಕಾಣತೈತೆ ಅಲ್ಲೇ. ಸೊ ಈಗ ಅಲ್ಲಿ ಮಠ ಏನೈತಿ ಹೋಗ್ಬೇಕಾಕಿ ಶರಣ್ಯಕ್ಕಿನ್ನ ಶರಣ್ಯನ 1000 ಆಯ್ತು ಒಂದೆಡತಿ ಕಾಣತೈತೆ ನಿಮ್ಗೆ. ಫ್ರೀ ಆದಮೇಲೆ ಲೈಫ್ ಏನೈತಿ ಫುಲ್ ಚೇಂಜ್ ಆಕೈತಿ. ಕ್ಯಾಂಪ್ ಫೈರ್ ಕಡೆ ಕುಂತು ಮಾತಾಡ್ಕೊಂಡು ಎಂಜಾಯ್ ಮಾಡತೈತಿ. ಆಕೆ ಸ್ಟ್ರೋಲರ್ನೇ ಮಕ್ಕೊಂಡಿಲ್ಲ, ಈಗ ಜಸ್ಟ್ ಎದ್ದಾಳ ಆಕಿಗೆ ಏನೈತಿ ಊಟ ಗಿಟ ಮಾಡಿ ಹೊಳ್ಳಿ ಇನ್ನೊಂದು ತಾಸು ಆಟಾಡಿಸಿ ಮಲಗಿಸೋಣ ಅಂತ, ನಾವು ಊಟ ಮಾಡೋಣ ಅಂತ. ಬೆಳಗ್ಗೆ ಸಿಗೋಣ ಸೀದಾ.